ನಮಸ್ತೆ ವೀಕ್ಷಕರೇ, ಮಾತೃಶ್ರೀ ಟಿವಿಗೆ ಸ್ವಾಗತ. ಅಚ್ಚರಿ ಮೂಡಿಸಿದ ಎರಡು ಬಾಯಿಯ ಮೀನು. ಉತ್ತರ ಅಮೆರಿಕದ ಲೇಕ್ ಚಾಂಪ್ಲೇನ್ ನಲ್ಲಿ ಸಿಕ್ಕ ಎರಡು ಬಾಯಿಯ ಮೀನೊಂದು ಇಂಟರ್ನೆಟ್ ಲೋಕದಲ್ಲಿ ವೈರಲ್ ಆಗಿ ಸಂಚಲನ ಮೂಡಿಸಿದೆ. ಡೆಬ್ಬಿ ಗೆಡಾಸ್ ಎಂಬ ಮಹಿಳೆಯೊಬ್ಬರು ಲೇಕ್ ಚಾಂಪ್ಲೇನ್ ನಲ್ಲಿ ಮೀನು ಹಿಡಿಯುತ್ತಿದ್ದಾಗ ಬಲೆಗೆ ಬಿದ್ದ ಮೀನು ವಿಲಕ್ಷಣವಾಗಿತ್ತು. ಹತ್ತಿರ ಹೋಗಿ ನೋಡಿದರೆ ಅದಕ್ಕೆ ಎರಡು ಬಾಯಿ ಇತ್ತು. ಇದರಿಂದ ದಿಗ್ಭ್ರಾಂತರಾದ ಡೆಬ್ಬಿ ಮತ್ತು ಆಕೆಯ ಪತಿ ತಕ್ಷಣವೇ ಅದರ ಕೆಲವು ಚಿತ್ರಗಳನ್ನು ತೆಗೆದುಕೊಂಡು ಅದಕ್ಕೆ ಯಾವುದೇ ಹಾನಿಯುಂಟು ಮಾಡದೆ ಮತ್ತೆ ನದಿಗೆ ಬಿಟ್ಟಿದ್ದಾರೆ. ಎರಡು ಬಾಯಿ ಇದ್ದರೂ ಆ ಮೀನು ಆರೋಗ್ಯವಂತವಾಗಿಯೇ ಇತ್ತು, ನೋಡುವುದಕ್ಕೂ ಸುಂದರವಾಗಿತ್ತು, ನಮ್ಮ ಕಣ್ಣನ್ನೇ ನಮಗೆ ನಂಬಲಾಗಲಿಲ್ಲ ಎಂದು ಕಣ್ಣು ಅಗಲಿಸಿ ಹೇಳುತ್ತಾರೆ ಡೆಬ್ಬಿ. ನಾಟಿ ಬಾಯ್ಸ್ ಫಿಶಿಂಗ್ ಎಂಬ ಫೇಸ್ಬುಕ್ನಲ್ಲಿ ಈ ಚಿತ್ರವನ್ನು ಪೋಸ್ಟ್ ಮಾಡಲಾಗಿದೆ. 590 ಅಂಕ ಕುಸಿತ ಕಂಡ ಮುಂಬೈ ಷೇರುಪೇಟೆ. ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿಯಲಿದೆ ಎಂಬ ಆತಂಕದ ಹಿನ್ನೆಲೆಯಲ್ಲಿ ಮುಂಬೈ ಷೇರುಪೇಟೆಯ ಮೂರನೇ ದಿನವಾದ ಗುರುವಾರ ವಹಿವಾಟಿನಲ್ಲಿಯೂ ಭಾರೀ ಪ್ರಮಾಣದ ಕುಸಿತ ಕಂಡಿದೆ. ಮುಂಬೈ ಷೇರುಪೇಟೆಯ ಸೆನ್ಸೆಕ್ಸ್ ಸೂಚ್ಯಾಂಕ 587.44 ಅಂಕಗಳ ಕುಸಿತದೊಂದಿಗೆ 36,472.93 ಅಂಕಗಳೊಂದಿಗೆ ವಹಿವಾಟು ಮುಕ್ತಾಯಗೊಂಡಿದೆ. ಅಲ್ಲದೆ ರಾಷ್ಟ್ರೀಯ ಷೇರು ಮಾರುಕಟ್ಟೆ ನಿಫ್ಟಿ ಸೂಚ್ಯಂಕ 177.35 ಅಂಕಗಳ ನಷ್ಟದೊಂದಿಗೆ 10,741.35 ಅಂಕಗಳೊಂದಿಗೆ ವಹಿವಾಟು ಅಂತ್ಯಗೊಂಡಿದೆ. 587 ಅಂಕದ ನಷ್ಟದಿಂದ ಯೆಸ್ ಬ್ಯಾಂಕ್ ಷೇರುಗಳು 13.93% ಕುಸಿತ ಕಂಡಿದ್ದು, ಇದರಿಂದಾಗಿ ಯೆಸ್ ಬ್ಯಾಂಕ್ ಷೇರುದಾರರು ಭಾರಿ ನಷ್ಟ ಕಂಡಂತಾಗಿದೆ. ಪಾಸ್ಪೋರ್ಟ್ ಮಾಡಿಸುವವರಿಗೆ ಸಿ ಸುದ್ದಿ. ಎಂ ಪಾಸ್ಪೋರ್ಟ್ ಮೊಬೈಲ್ ಅಪ್ಲಿಕೇಶನ್ ಸೇವೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಸದ್ಯ ಬೆಂಗಳೂರಿನಲ್ಲಿ ಮಾತ್ರ ಇದನ್ನು ಬಳಕೆ ಮಾಡಲಾಗುತ್ತಿದೆ. ಪ್ರಾದೇಶಿಕ ಪಾಸ್ಪೋರ್ಟ್ ಅಧಿಕಾರಿ ಭರತ್ ಕುಮಾರ್ ಕುತಾಟಿ ಈ ಕುರಿತು ಮಾಹಿತಿ ನೀಡಿದ್ದಾರೆ. 3 ವಾರಗಳಲ್ಲಿ ಮೊಬೈಲ್ ವೆರಿಫಿಕೇಶನ್ ಸೇವೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಾಗುತ್ತಿದೆ. ಇದರಿಂದಾಗಿ ಪೊಲೀಸರ ಪರಿಶೀಲನೆ ಸಮಯ ಉಳಿಯುವಂತಾಗಲಿದೆ ಎಂದು ಹೇಳಿದರು. ಪಾಸ್ಪೋರ್ಟ್ ಮಾಡಿಸುವಾಗ ನಮ್ಮ ಕಚೇರಿಯಲ್ಲಿ 3-4 ದಿನ ಸಾಗುತ್ತದೆ, ಆದರೆ ಪೊಲೀಸರ ಪರಿಶೀಲನೆಗೆ ಹೆಚ್ಚು ಸಮಯ ವ್ಯಯವಾಗುತ್ತದೆ. ಮೊಬೈಲ್ ಅಪ್ಲಿಕೇಶನ್ ಸೇವೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಿದರೆ ಸಮಯ ಉಳಿಯಲಿದೆ ಎಂದರು. ಪಾಸ್ಪೋರ್ಟ್ ಕಚೇರಿಗೆ ಪೊಲೀಸರಿಂದ 2 ಮಾಹಿತಿಗಳು ಮಾತ್ರ ಸಾಕಾಗಿದೆ. ಅರ್ಜಿ ಸಲ್ಲಿಸುವವರು ಭಾರತದ ಪ್ರಜೆಯೇ, ಅವರ ಮೇಲೆ ಯಾವುದಾದರೂ ಕ್ರಿಮಿನಲ್ ಮೊಕದ್ದಮೆ ಇದೆಯೇ ಎಂಬ ಮಾಹಿತಿ ಮಾತ್ರ ಸಾಕು. ಈಗ ಈ ಪ್ರಕ್ರಿಯೆ ತಡವಾಗುತ್ತಿದೆ. ಮೊಬೈಲ್ ಅಪ್ಲಿಕೇಶನ್ ರಾಜ್ಯಾದ್ಯಂತ ವಿಸ್ತರಣೆಯಾದರೆ ಪೊಲೀಸ್ ಠಾಣೆಗಳ ಕಾಗದ ಪತ್ರಗಳ ವ್ಯವಹಾರ ಕಡಿಮೆಯಾಗಲಿದೆ. ಪೊಲೀಸರು ಪರಿಶೀಲನೆಯ ಕಾರ್ಯ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ಗಳ ಮೂಲಕ ನಡೆಯಲಿದೆ. ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಪಟ್ಟಿಯಲ್ಲಿ ಭಾರತದ ಏಕೈಕ ನಟ, ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಅಕ್ಷಯ್ ವಿಶ್ವದ ಹೆಚ್ಚು ಸಂಭಾವನೆ ಪಡೆಯುವ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ವಿಶೇಷ ಅಂದರೆ ಖ್ಯಾತ ನಟ ಜಾಕಿ ಚಾನ್ ಅವರನ್ನು ಹಿಂದಿಕ್ಕಿ ಅಕ್ಷಯ್ ಮುನ್ನುಗ್ಗಿದ್ದಾರೆ. ಅಮೆರಿಕದ ನಿಯತಕಾಲಿಕ ಫೋರ್ಬ್ಸ್ 2019 ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಫೋರ್ಬ್ಸ್ ಪಟ್ಟಿಯ ಪ್ರಕಾರ ಟಾಪ್ 10ರ ಪಟ್ಟಿಯಲ್ಲಿ ಜಾಗ ಪಡೆದ ಭಾರತದ ಏಕೈಕ ನಟ ಅಕ್ಷಯ್ ಕುಮಾರ್. ಅಕ್ಷಯ್ ಕುಮಾರ್ ವಾರ್ಷಿಕ ಸಂಭಾವನೆ ಒಟ್ಟು 466 ಕೋಟಿ. ಸಾಲು ಸಾಲು ಸಿನಿಮಾಗಳನ್ನು ಕೈಯಲ್ಲಿ ಇಟ್ಟುಕೊಂಡಿರುವ ಅಕ್ಷಯ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡುತ್ತಿದ್ದಾರೆ. ವರ್ಷಕ್ಕೆ ಏನಿಲ್ಲ ಅಂದರೂ 4-5 ಸಿನಿಮಾಗಳನ್ನು ಮಾಡುತ್ತಾರೆ. ಅಂದಾಗೆ ಫೋರ್ಬ್ಸ್ ಪಟ್ಟಿಯ ಪ್ರಕಾರ ಮೊದಲ ಸ್ಥಾನದಲ್ಲಿ ಹಾಲಿವುಡ್ ನಟ ದಿ ರಾಕ್ ಖ್ಯಾತಿಯ ಡ್ವೇನ್ ಜಾನ್ಸನ್ ಇದ್ದಾರೆ. ಜಾನ್ಸನ್ ಸಂಭಾವನೆ ಕೇಳಿದರೆ ಶಾಕ್ ಆಗ್ತೀರಾ, ಬರೋಬ್ಬರಿ 640 ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ. ರೋಹಿತ್ ಶರ್ಮಾಗೆ ಟೆಸ್ಟ್ನಲ್ಲೂ ಆರಂಭಿಕ ಸ್ಥಾನ ನೀಡಿ. ನಿಗದಿತ ಓವರ್ಗಳ ಮಾದರಿಯಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಯಶಸ್ವಿಯಾಗಿ ರೋಹಿತ್ ಶರ್ಮಾ ಅವರನ್ನೇ ಟೆಸ್ಟ್ ಮಾದರಿಯಲ್ಲೂ ಆರಂಭಿಕನಾಗಿ ಆಡುವ ಅವಕಾಶ ನೀಡಬೇಕೆಂದು ಟೀಂ ಇಂಡಿಯಾದ ಮಾಜಿ ನಾಯಕ ಸೌರವ್ ಗಂಗೂಲಿ ಸಲಹೆ ನೀಡಿದ್ದಾರೆ. 32ರ ಪ್ರಾಯದ ರೋಹಿತ್ ಶರ್ಮಾ ಅವರು T20 ಹಾಗೂ ಏಕದಿನ ಮಾದರಿಯಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಅಲ್ಲದೆ ಇಂಗ್ಲೆಂಡ್ ಹಾಗೂ ವೆಲ್ಸ್ನಲ್ಲಿ ಇತ್ತೀಚೆಗೆ ಮುಕ್ತಾಯವಾಗಿದ್ದ ICC ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ರನ್ಗಳ ಹೊಳೆ ಹರಿಸಿದ್ದರು. ರೋಹಿತ್ ಶರ್ಮಾ ಏಕದಿನ ಮಾದರಿಯಲ್ಲಿ 3 ಬಾರಿ ದ್ವಿಶತಕ ಸಿಡಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಆಗಿದ್ದಾರೆ. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮಧ್ಯಮ ಕ್ರಮಕದಲ್ಲಿ ಆಡಿದ ರೋಹಿತ್ ಇನ್ನೂ ಯಶಸ್ಸು ಕಂಡುಕೊಂಡಿಲ್ಲ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.